ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಬೆಳಗ್ಗೆ ಆಗಿದೆ, 7 ಗಂಟೆ ಆಗಿದೆ, ಸೊಳ್ಳೆ ಹೊಡಿತಾ ಇದ್ದಾರೆ. ಬೆಳಗ್ಗೆ ಹೋಗಿ ತುಂಬ ಸೊಳ್ಳೆ ಬರುತ್ತೆ ಹೊರಗಡೆಯಿಂದ. ಮನೇಲಿ ಎಲ್ಲ ಖಾಲಿ ಆಗೋಗಿದೆ, ತರಕಾರಿ ರೇಷನ್ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಖಾಲಿ ಆಗಿದೆ. ಅಂಥದ್ದನ್ನು ಮಾತ್ರ ಇವಾಗ ತರಕ್ಕೆ ಹೊರಟಿದ್ದೀವಿ. ಸೊ ಸ್ವಲ್ಪ ತರಕಾರಿ ತೊಗೊಂಡು ಮತ್ತೆ ಬಂದು ಮೀಟ್ ಮಾಡ್ತೀನಿ. ಇವತ್ತಿನ ದಿನ 8ನೇ ದಿನ, ಹಾಂ, ಲಾಕ್ಡೌನ್ ಡೇ 8ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಸುಜಿತ್ಸ್ ಲೈಫ್ ಸ್ಟೈಲ್. We always give it one last try. Yeah, you've watched me break a thousand times. Now I'm all alone, 'cause you never show. You say you will, but then you don't. That's how it goes. Don't wanna know. I'm turning off my mind so I get by. I just wanna be happy. Giving a warning, I'ma leave without giving a. But every time we say goodbye, we all know that it's a lie. Now I'm all alone, 'cause you never show. You say you will, but then you don't. ಬೆಳಗ್ಗೆನೇ ಶಾಪಿಂಗ್ ಮುಗಿಸ್ಕೊಂಡು ಬಂದ ನಂತರ ಕೆಳಗಡೆ ಬಾಗಿಲು ನೀರು ಹಾಕಿ ಹಾಲು ಕಾಯೋದಕ್ಕಿಟ್ಟು ಹೂ ಕಿತ್ಕೊಂಡು ಬಂದು ನಂತರ ಈ ತರಕಾರಿಗಳನ್ನ ಒಂದ್ಸತಿ ನೀರಲ್ಲಿ ವಾಶ್ ಮಾಡಿದ್ದೀನಿ. ತರಕಾರಿ ಬಾಕ್ಸಲ್ಲಿ ಜೋಡ್ಸೋಕ್ಕೆ ಮುಂಚೆ ಕೆಳಗಡೆ ಒಂದು ಕಿಚನ್ ಟವೆಲ್ ಹಾಕಿದ್ದೀನಿ. ಆ ನಂತರ ನಾವು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ವೈಪ್ ಮಾಡಿ ನಂತರ ಜೋಡಿಸ್ತಾ ಇದ್ದೀನಿ. ಹಾಗೆ ಉಳಿದಿರುವಂಥ ತೆಂಗಿನಕಾಯಿ ಹಾಗೆ ಈರುಳ್ಳಿ ಇಂಥದ್ರೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಅದೇ ತರಕಾರಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಾಲು ಮೊಸರು ಏನೇ ತಂದರೂ ಒಂದ್ಸತಿ ನೀರಲ್ಲಿ ಸ್ವಲ್ಪ ಉಪ್ಪು ಅಥವಾ ವಿನೆಗರ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ವೈಪ್ ಮಾಡಿ ಎತ್ತಿಟ್ಕೋಬೇಕು. ಹಾಲಿನ ಪ್ಯಾಕೆಟ್ನೆಲ್ಲ ಇಡೋದಕ್ಕೆ ಈ ಥರ ಕಂಟೈನರ್ನ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಹೀರೋ ಕೆಲಸದ ಜೊತೆಗೆ ಇದೆಲ್ಲ ಎಕ್ಸ್ಟ್ರಾ ವರ್ಕ್. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ನಂತರ ನಾವು ತರಕಾರಿಗಳನ್ನ ಜೋಡಿಸ್ಕೊಂಡ್ರೆ ಬೆಟರ್. ನನಗಿಲ್ಲೆಲ್ಲೂ ಒಳಗಡೆ ಬಿಸಿಲು ಬರದಲ್ಲಿ ಇರೋ ಕಾರಣ ಆ ತಕ್ಷಣವೇ ತಂದ ತಕ್ಷಣವೇ ನೀರಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಎತ್ತಿಟ್ಟಿದ್ದೀನಿ. ಕೆಲವು ದಿನಗಳ ಹಿಂದೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ ಎಕ್ಸ್ಪೆರಿಮೆಂಟ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ನಾನು ನೋಡಿದಂಥ ಒಂದು ಎಕ್ಸ್ಪೆರಿಮೆಂಟ್ ಹೇಗೆ ಅಂತಂದರೆ ಒಂದು ಶಾಂಪು ಎಕ್ಸ್ಪೆರಿಮೆಂಟ್. ಸೊ ಬಾಟಲ್ ವಿನ್ ಆಗುತ್ತಾ ಸ್ಯಾಷೆ ವಿನ್ ಆಗುತ್ತಾ ಅಂತದನ್ನ ಈ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದಾಗ ವಿನ್ ಆಗಿದ್ದು ಸ್ಯಾಷೆ. ನಾವೆಲ್ಲ ದುಡ್ಡು ಉಳಿಸ್ಬೇಕು ಅಂತಲೇ ಈ ಥರ ಸಣ್ಣ ಸಣ್ಣ ಪ್ಯಾಕೆಟ್ಸ್ನ ಓಪನ್ ಮಾಡಿ ಈ ಒಂದು ಬಾಟಲ್ಗೆ ತುಂಬಿಸಿಟ್ಕೋತೀವಿ. ಹಾಗೇ ಒಂದು ಬಾಟಲ್ಗೆ ಎಷ್ಟು ಕಾಸ್ಟ್ ಇರುತ್ತೋ ಅಷ್ಟೇ ದುಡ್ಡು ಕೊಟ್ಟು ಸ್ಯಾಷನ್ನ ತೊಗೊಂಬಂದು ಒಂದು ಬಾಟ್ಲಲ್ಲಿ ಹಾಕಿ ನೋಡಿದಾಗ ಸಾಕಷ್ಟು ಹಣ ನಾವು ಉಳಿಸ್ಬೋದು ಅಂತನ್ನೋದನ್ನು ಈ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನನಗೂ ಗೊತ್ತಾಯಿತು. ಆ ವಿಡಿಯೋ ನೋಡಿದ ಮೇಲೆ ನಾನು ಒಂದ್ಸತಿ ಟ್ರಯಲ್ ಮಾಡಬೇಕು ಅಂತಲೇ ಇಲ್ಲಿ ಕೆಲವು ಕಾಫಿ ಪೌಡರ್ ತೊಗೊಂಬಂದು ನಾನು ಬಾಟ್ಲಲ್ಲಿ ಹಾಕಿ ಟ್ರೈ ಮಾಡಿದೆ. ಇದೊಂದು ಬಾಟಲ್, ಸುಮಾರು 100 ಗ್ರಾಮ್ ಅಷ್ಟು ಬಾಟಲ್ ಇದೆ ಇದು ಕಾಫಿ ಪೌಡರ್ದು. ಇದ್ರದ್ದು ಬೆಲೆ ನಾನು ಕಂಪೇರ್ ಮಾಡಿ ನೋಡಿದ್ರೆ ಖಂಡಿತ ನಾವು ಪ್ಯಾಕೆಟಲ್ಲಿ ಸುಮಾರು ಒಂದು 10 ರೂಪಾಯಿದು, ನನ್ನ ಪ್ಯಾಕೆಟಲ್ಲಿ 4 ಅಥವಾ 5 ತೊಗೊಂಡ್ಬಂದಿದ್ದೆ, 4 ತೊಗೊಂಡ್ಬಂದಿದ್ದೆ. ಸೊ ಇನ್ನೊಂದು ಪ್ಯಾಕೆಟ್ ಹಾಕಿದ್ರೆ ಇದು ಫುಲ್ ಆಗ್ತಿತ್ತು, ಅಂದರೆ ಫುಲ್ ಆಗ್ತಿತ್ತು. 20 ರೂಪಾಯಿ ನಮಗೆ ಇರಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಇದ್ರ ಬೆಲೆಗೂ ನಾವು ಸ್ಯಾಷೆ ತೊಗೊಂಬಂದು ಹಾಕಿದಾಗ ಉಳಿಯುವಂಥ ದುಡ್ಡು 20 ರೂಪಾಯಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ.
ಮೇಲಿಂದ ನೋಡಿದಾಗ ನಮಗೆ ಚೆನ್ನಾಗೇ ಕಾಣಿಸುತ್ತೆ, ಬಟ್ ಇದೆಲ್ಲ ಕಟ್ ಮಾಡಿದ್ಮೇಲೆ ಅಷ್ಟೇ ಗೊತ್ತಾಯಿತು ಇದೊಂದು ದೊಡ್ಡ ಬೀಟ್ರೂಟ್. ಕಟ್ ಮಾಡಿದ್ಮೇಲೆ ನಮಗೆ ಉಳಿದಿದ್ದು ಅರ್ಧದಷ್ಟು ಮಾತ್ರ, ತುಂಬಾ ಹಾಳಾಗಿತ್ತು. ಈ ಬೀಟ್ರೂಟ್ ಜೊತೆಗೆ ಮತ್ತೆರಡು ಕ್ಯಾರೆಟ್ನ ಸೇರಿಸ್ಕೊಂಡು ಈ ಪಲ್ಯ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಇದೆರಡೂ ಕೂಡ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಡಯಾಬಿಟಿಸ್ ಇರೋರು ಇದೆರಡನ್ನು ತಿನ್ನೋ ಹಾಗಿಲ್ಲ, ಹಾಗಾಗಿ ಇದನ್ನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಐಸೈಟ್ ಚೆನ್ನಾಗಿರಬೇಕು ಅಂತಂದರೆ ಅಂದರೆ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಅಂದರೆ ನಾವು ಕ್ಯಾರೆಟ್ ಜ್ಯೂಸ್ ಮಾಡಿಕೊಡ್ಬೋದು. ಮಕ್ಕಳು ಜ್ಯೂಸ್ ಕುಡಿಯಲ್ಲ ಅಂತ ಅನ್ನೋವಾಗ ಈ ರೀತಿ ಪಲ್ಯ ಮಾಡಿ ನಾವು ತಿನ್ನಿಸ್ಬೋದು. ಇದನ್ನು ಪರಾಟ ಥರ ಮಾಡ್ಕೊಡ್ಬೋದು ಅಥವಾ ಪಲ್ಯ ಮಾಡಿ ಚಪಾತಿ ಜೊತೆಗೆ ತಿನ್ನಿಸ್ಬೋದು. ಹಾಗೆ ಬೀಟ್ರೂಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಮಾಡಲಿಕ್ಕೆ ಈ ಬೀಟ್ರೂಟನ್ನು ಜ್ಯೂಸ್ ರೂಪದಲ್ಲಿ ಅಥವಾ ಆ ಪಲ್ಯಗಳ ರೂಪದಲ್ಲಿ ಉಪಯೋಗಿಸ್ಕೋಬೋದು. ಕ್ಯಾರೆಟ್ ಮತ್ತು ಬೀಟ್ರೂಟ್ ಇದೆರಡನ್ನೂ ಕೂಡ ರಫ್ಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಂತರ ಚಾಪರಲ್ಲಿ ಇದೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಹಾಕೋಬೋದು ಅಥವಾ ತುರಿದ್ಬಿಟ್ಟು ಕೂಡ ನಾವು ಪಲ್ಯ ಮಾಡ್ಕೋಬೋದು. ಸುಮಾರು ಮಕ್ಕಳದು ಕಂಪ್ಲೇಂಟ್ ಬರ್ತಾ ಇದೆ, ಹೇಗೆ ಅಂತಂದರೆ ಕಮೆಂಟಲ್ಲಿ ಸಾಕಷ್ಟು ಜನ ತಾಯಂದರು ನನಗೆ ಕಮೆಂಟ್ ಕಳಿಸ್ತಾ ಇದ್ದಾರೆ, ಮಕ್ಕಳು ಊಟ ಸರಿಯಾಗಿ ಮಾಡಲ್ಲ, ಅವ್ರು ಯಾವ ರೀತಿ ಊಟ ಮಾಡಿಸ್ಬೇಕು ಅಂತ ಕಮೆಂಟ್ ಕಳಿಸ್ತಾ ಇದ್ರು. ಪ್ಲೀಸ್ ನೆಕ್ಸ್ಟ್ ವೀಡಿಯೋ ವಾಚ್ ಮಾಡಿ, ಮಕ್ಕಳಿಗೋಸ್ಕರನೇ ಒಂದು ವೀಡಿಯೋ ನಾನು ನಿಮಗೋಸ್ಕರ ತರ್ತಾ ಇದ್ದೀನಿ. ಈ ಚಾಪರ್ ನಾನು ತೊಗೊಂಡಾಗಲೇ ಸುಮಾರು 6 ವರ್ಷದ ಮೇಲಾಯಿತು, ತುಂಬ ಹಳೆದಾಗೋಗಿದೆ. ಈಗ ಅವಳಿಗೆ ನಾವು ನೋಡ್ತಿರ್ಬೋದು ಕಟ್ಟಾಗಿದೆ, ಹಾಗೆ ಕೆಳಗಡೆ ಕೂಡ ಕಟ್ಟಾಗೋಗಿದೆ, ಆದರೆ ಇದು ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ಇದರದ್ದು ಆನ್ಲೈನ್ ಲಿಂಕ್ ನಾನು ಪರ್ಚೇಸ್ ಮಾಡಿರೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ತೊಗೊಂಡಿದ್ದೆ ಇದು, 999 ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಚಾಪರ್ ಮಾಡಲಿಕ್ಕೆಲ್ಲ ಬೆಟರ್ ಇದೆ. ಸೊ ಪಲ್ಯ ಮಾಡಲಿಕ್ಕೆ ಇಲ್ಲಿ ಕ್ಯಾರೆಟ್, ಬೀಟ್ರೂಟ್ ಮತ್ತು ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿನ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಬಿಸಿ ಆಗಿದೆ. ಇದರಲ್ಲಿ ಸಾಸಿವೆ, ಉದ್ದಿನಬೇಳೆ, ಹಾಗೆ ಕಟ್ ಮಾಡಿರೋಂಥ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕೈಯಲ್ಲೇ ಮುರಿದು ಹಾಕಿದ್ದೀನಿ. ಈರುಳ್ಳಿ, ಸಿಮ್ ಮಾಡಿದ್ದೀನಿ. ಇದು ಬೇಯೋಷ್ಟೊತ್ತಿಗೆ ತರಕಾರಿ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು, ಓವರ್ ಕುಕ್ ಮಾಡಬಾರ್ದು. ಯಾವುದೇ ತರಕಾರಿಗಳನ್ನು ತುಂಬ ಓವರ್ ಕುಕ್ ಮಾಡಿಬಿಟ್ರೆ ಅದರ ರುಚಿನೂ ಹೊರಟೋಗುತ್ತೆ, ಹಾಗೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಕಳ್ಕೊಂಬಿಡುತ್ತೆ. ಇದೆಲ್ಲ 1-2 ನಿಮಿಷ ನಾನು ಕೈ ಆಡಿಸ್ಕೊಂಡು ನಂತರ ಇದಕ್ಕೆ ಉಪ್ಪು ಹಾಕಿದ್ದೀನಿ, ಮುಚ್ಚಿಟ್ಟು 1-3 ನಿಮಿಷ ಬೇಯಿಸ್ಕೊಳ್ಳೋಣ. ಅಷ್ಟೇ ನೋಡಿ, ಎಷ್ಟು ಬೇಗ ಆಯಿತು. ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಬೇಯಲಿಕ್ಕೂ ನಮಗೆ ಜಾಸ್ತಿ ಸಮಯ ಹಿಡಿಯಲ್ಲ. ಇದನ್ನು ಒಂದು ಬೇರೆ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ, ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಈ ಚಾಪರ್ ಏನಿದೆ, ಇದರದ್ದು ಮೇನ್ ಮೋಟರ್ ಇದು. ಇದನ್ನು ನಾವು ವಾಶ್ ಮಾಡೋ ಹಾಗಿಲ್ಲ, ವೈಪ್ ಮಾಡಿ ಎತ್ತಿಟ್ಕೋಬೇಕು. ಇದೆಲ್ಲ ತೊಳಿಬೋದು, ಇದರಲ್ಲಿರೋವಂಥ ಬ್ಲೇಡ್ ಇರ್ಬೋದು, ಇದನ್ನೆಲ್ಲ ತೊಳಿಬೇಕು. ಬಟ್ ಈ ಮೋಟರೇ ಮೇನ್, ಇದರಲ್ಲಿ ಒಳಗಡೆ ನೀರು ಹೋಗ್ದಲ್ಲ ಇರೋ ಹಾಗೆ ವೈಪ್ ಮಾಡಿ ಇಟ್ಕೋಬೇಕು ಅಷ್ಟೇ ಹೊರತು ನೀರು ಹೋಗ್ದಲ್ಲ ಇರೋ ಹಾಗೆ ನೋಡ್ಕೋಬೇಕು. ಇದಕ್ಕೆ ಮುಂಚೆ ಕೂಡ ನಾನು ಡಯಾಬಿಟಿಸ್ ಡಯಟ್ ಪ್ಲಾನಲ್ಲಿ ಬೆಂಡೆಕಾಯಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ. ನೋಡಿಲ್ಲ ಅಂತಂದರೆ ಪ್ಲೀಸ್ ಆ ವಿಡಿಯೋನ ಮತ್ತೊಂದು ಸತಿ ಚೆಕ್ ಮಾಡಿ. ಬೆಂಡೆಕಾಯನ್ನ ಹುರಿದು ಆ ಪಲ್ಯ ಇವಾಗ ಮಾಡ್ಕೊಡ್ತಾ ಇದ್ದೆ. ಹಾಗೆ ಇದಕ್ಕೆ ಮುಂಚೆ ನಾನು ತೋರಿಸಿದಂಥ ಬೀಟ್ರೂಟ್ ಮತ್ತು ಕ್ಯಾರೆಟ್ ಪಲ್ಯ ಡಯಾಬಿಟಿಸ್ ಇರೋರಿಗೆ ಕೊಡೋ ಹಾಗೆ ಇಲ್ಲ. ಭೂಮಿ ಒಳಗಡೆ ಬೆಳೆಯುವಂಥ ಯಾವುದೇ ತರಕಾರಿಗಳು ಡಯಾಬಿಟಿಸ್ ಇರೋ ತಿನ್ನೋಗಿಲ್ಲ. ಸೊ ಬೆಂಡೆಕಾಯಿನ ಪ್ರತಿದಿನ ತಿನ್ಬೋದು. ಬೆಂಡೆಕಾಯಿನ ಫಸ್ಟು ಹುರ್ಕೊಂಡಿದ್ದೀನಿ ಎಣ್ಣೆ ಹಾಕಿ, ಆನಂತರ ಅದೇ ಬಾಂಡಿನಲ್ಲೇ ಸ್ವಲ್ಪ ಈರುಳ್ಳಿ, ಜೀರಿಗೆ, ಕರಿಬೇವು, ಟೊಮೆಟೊ ಇದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಸ್ವಲ್ಪ ಮೆತ್ತಗಾದ ನಂತರ ಅರ್ಶಿನ, ಖಾರಕ್ಕೋಸ್ಕರ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ, ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ನಾವು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿಗೆ ಹಾಕಿ 1-2 ನಿಮಿಷದಲ್ಲಿ ಇದು ಪಲ್ಯ ರೆಡಿಯಾಗೋಗುತ್ತೆ. ತುಂಬ ಹೊತ್ತು ಯಾವುದೇ ತರಕಾರಿ ನಾನಾಗಲೇ ಹೇಳಿದಂಗೆ ಓವರ್ ಕುಕ್ ಮಾಡೋ ಹಾಗಿಲ್ಲ. ಈ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಫೈನಲಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡ್ರೆ ರುಚಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ.
ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಖಂಡಿತ ಇದೆರಡನ್ನು ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇದನ್ನ ನಾನು ಚಪಾತಿ ಜೊತೆಗೆ ಮಾಡಿದ್ದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಬಹುಶಃ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕೆಲಸ ಮಾಡಕ್ಕೆ ಸ್ವಲ್ಪ ನಂಗೆ ಇಂಟ್ರೆಸ್ಟ್ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಟೀ ಕುಡಿತೀನಿ. ಪಾತ್ರೆ ತೊಳೆಯಕ್ ಮುಂಚೆ ಒಂದ್ಸತಿ ಟೀ ಕುಡಿದಿದೆ, ಪಾತ್ರೆ ತೊಳೆದಾದ್ಮೇಲೆ ಒಂದ್ಸತಿ ಟೀ ಕುಡಿದೆ. ಅದೊಂದ್ ರೀತಿ ಅಡಿಕ್ಷನ್ ತರ ಆಗೋಗಿದೆ ಟೀ ಅಂತ. ಬೆಳಗಿಂದ ಎರಡು ಮೂರು ಸತಿ ಆಗೋಯ್ತು. ಸೊ ಈಗ ಹಸಿವು ಇಲ್ಲ. ಬೆಳಗ್ಗೆ ಚಪಾತಿ ತಿಂದು ಬೀಟ್ರೂಟ್ ಪಲ್ಯ ತಿಂದಿದ್ದು, ಈಗ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಸಾಕು ಅದ ಅಂತ ಅನ್ಸುತ್ತೆ. ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅನಿಸುತ್ತೆ, ಅಷ್ಟೊಂದು ಸ್ವೆಟ್ ಆಗ್ತಿದೆ. ಸೊ ಫಸ್ಟ್ ನೀರು ಕುಡಿತೀನಿ, ಮಜ್ಜಿಗೆ ಕುಡಿತೀನಿ, ಆಮೇಲೆ ಮೀಟ್ ಮಾಡಿ ಮಾತಾಡಿಸ್ತೀನಿ. ಟೀ ಬೆಳಗಿಂದ ಇವತ್ತು ಎರಡು ಮೂರು ಸತಿ ಆಯಿತು ಅಂತ ಟೀ ಬೇಡ ಅಂತ ಇವತ್ತು ಅವಲಕ್ಕಿ ತೊಗೊಂಡು ಕುತ್ಕೊಂಡಿದ್ದೀನಿ ಎಡಿಟ್ ಮಾಡೋಕ್ಕೆ. ಸಾಯಂಕಾಲ ಆಗಿದೆ, ಸಂಜೆ ವ್ಲಾಗ್ ಮುಗಿಸೋದಕ್ಕೆ ಮುಂಚೆ ಒಂದು ಮಾತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾಗಿದೆ. ಸೊ ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದಾರೆ, ಬಟ್ ನಾನು ಅದನ್ನೇ ರಿಪೀಟ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಈಗ ಮೊದಲನೇ ಅಲೆ ಅಂದರೆ ಲಾಸ್ಟ್ ಇಯರ್ ಏನು ಬಂದಿತ್ತು ಕೊರೋನಾದು, ಆವಾಗೆಲ್ಲ ಹೇಳ್ತಾ ಇದ್ರು ವಯಸ್ಸಾದವರು ಬೇಗ ಏನೋ ಇದಕ್ಕೆ ಬಲಿ ಆಗ್ತಿದ್ದಾರೆ ಅಂತ ಹೇಳಿದ್ರು. ಈಗ ಬಂದಿರೋಂಥ ಕೊರೋನಾದಲ್ಲಿ ನಾವು ಎಲ್ಲ ಏಜವನ್ನು ನೋಡ್ತಾ ಇದ್ದೀವಿ. ಈವನ್ ಒಂದು ಯಂಗ್ಸ್ಟರ್ಸಿಂದ ಹಿಡಿದು ಮಕ್ಕಳಿಂದ ಹಿಡಿದು ದೊಡ್ಡವ್ರು. ಮುಖ್ಯವಾಗಿ ನಂಗೆ ಹೇಳಕ್ ಇಷ್ಟಪಟ್ಟಿದ್ದೇನಂತಂದ್ರೆ, ಇವತ್ತು ಈ ಒಂದು ಈ ಸರ್ತಿ ಬಂದಿರುವಂಥ ಕೊರೋನಾ ಏನಿದೆ, ನಾವು ನೋಡ್ತಿರೋ ಹಾಗೆ ಜಾಸ್ತಿ ಯುವಕರು ಗಂಡಸರು ಈ ಥರ ಜಾಸ್ತಿ ಗಂಡಸರು ನಾನು ನೋಡ್ತಿರೋವಂಥದ್ದು. ಸೊ ಮನೆಯಲ್ಲಿ ಮನೆ ನಿಭಾಯಿಸುವಂಥ ಹೆಣ್ಮಕ್ಳಿಗೆ ಸ್ಟ್ಯಾಮಿನಾ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಮನೆಯನ್ನು ನಿಭಾಯಿಸ್ತಿರ್ತೀವಿ, ಕೆಲವರು ಹೊರಗಡೆನೂ ಕೆಲಸ ಮಾಡ್ಕೊಂಡು ಬಂದು ಮನೆ ಕೆಲಸ ಮಾಡ್ತಾರೆ, ಮಕ್ಕಳನ್ನ ನೋಡ್ಕೋತಾರೆ, ಮನೆಯವ್ರನ್ನ ನೋಡ್ಕೋತಾರೆ, ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೋತಿರ್ತಾರೆ. ನಮಗೆ ಇಮ್ಯುನಿಟಿ ಸಿಸ್ಟಮ್ ಇದೆ, ಅದನ್ನು ನಾವು ಮತ್ತಷ್ಟು ಇನ್ನೂ ಜಾಸ್ತಿ ಮಾಡ್ಕೋಬೇಕಾಗಿದೆ. ಯಾಕಂದರೆ ಮನೆಯಲ್ಲಿ ಯಾರಿಗೆ ಆರೋಗ್ಯ ತಪ್ಪಿದ್ರು ಕೂಡ ನಾವು ಅವ್ರನ್ನ ಕೇರ್ ಟೇಕರ್ ಥರ ಇಡಬೇಕು ಅಂತಂದರೆ ನಮಗೂ ಫಸ್ಟು ಇಮ್ಯುನಿಟಿ ಬೇಕಾಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಮಾಡ್ಕೊಡ್ತೀವಿ, ಇವ್ರಿಗೆ ಮಾಡ್ಕೊಡ್ತೀವಿ, ನಮ್ಮ ಬಗ್ಗೆ ನಾವೇ ಮರ್ತೋಗ್ತಿರ್ತೀವಿ. ಬಟ್ ಇವಾಗ ಮುಂದಿನ ಅಲೆ ಬರ್ತಿರೋದು ಏನಿದೆ ಅದು ಮಕ್ಕಳನ್ನ ಕೂಡ ತುಂಬಾ ಜಾಸ್ತಿ ಎಫೆಕ್ಟ್ ಮಾಡುತ್ತಂತೆ. ನಾನು ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವೊಂದು ಸಮುದ್ರ ತೀರದಲ್ಲಿ ನಾನು ನಿಂತ್ಕೊಂಡಿದ್ದೀವಿ ಅಂತ ಅನ್ಕೋಣ. ಮೊದಲನೇ ಅಲೆ ಬಂತು, ವಯಸ್ಸಾದವ್ರನ್ನ ಎಳ್ಕೊಂತು. ಎರಡನೇ ಅಲೆ ಬಂತು, ಎಲ್ಲ ಏಜವ್ರನ್ನು ಎಳ್ಕೊತಾ ಇದೆ. ಮೂರನೇ ಅಲೆ ತುಂಬ ಮಕ್ಕಳಿಗೂ ಕೂಡ ಇದು ಎಫೆಕ್ಟ್ ಮಾಡುತ್ತಂತೆ. ಎಲ್ಲರಿಗೂ ಮಾಸ್ಕ್ ಇದೆ, ಸ್ಯಾನಿಟೈಸರ್ ಇದೆ, ಎಲ್ಲ ಇದೆ. ಅದು ಪುಟ್ಟ ಮಕ್ಕಳಿಗೆ ಯಾರಿಗೂ ಮಾಸ್ಕ್ ಹಾಕ್ಕೊಂಡು ಓಡಾಡೋದನ್ನ ನಾನು ಎಲ್ಲೂ ನೋಡಿಲ್ಲ. ಹಾಗೆ ಅವ್ರಿಗೆ ಇವಾಗ ವ್ಯಾಕ್ಸಿನೇಷನ್ ಕೂಡ ಇಲ್ಲ, ಇನ್ನು ವ್ಯಾಕ್ಸಿನೇಷನ್ ಬರಬೇಕು. ಇವಾಗ ಇನ್ನು 18 ವರ್ಷದವ್ರಿಗೆ ವ್ಯಾಕ್ಸಿನೇಷನ್ ಬಂದಿದೆ. ಹಾಗೆ ಒಂದು ಕೋರ್ಸ್ ಏನಿದೆ 45 ಎಬೋವ್ ಇರೋರು ಕೊಡ್ತಾ ಇದ್ದಾರೆ, ಆನಂತರ 18 ಎಬೋವ್ ಇರೋರು ಕೊಡ್ತಾರೆ. ವಯಸ್ಸಾದವರು ಎಲ್ಲರಿಗೂ ಇದೆ, ಬಟ್ ಮಕ್ಕಳಿಗೆ ಹಾಗಾದರೆ ಹೇಗೆ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳೋದು ಹೇಗೆ? ಮೂರನೇ ಅಲೆ ಬರೋದಕ್ಕೆ ಮುಂಚೆ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ, ನಾವು ಮನೆಯಲ್ಲಿ ಮಾಡ್ಕೊಡೋಂಥ ಒಂದು ಫುಡ್. ಲಾಸ್ಟ್ ಇಯರ್ ಕೊರೋನಾ ಬಂದಾಗ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಟೈಮ್ನ. ಎಲ್ಲರೂ ಮನೇಲಿ ಒಟ್ಟಿಗೆ ಸೇರ್ಕೊಂಡಿದ್ವಿ, ಆಟಗಳು ಆಡಿದ್ವಿ, ಹಾಗೆ ಎಷ್ಟೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅಡುಗೆಗಳಲ್ಲಿ, ಏನೇನೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾ ಇದ್ವಿ. ಬಟ್ ಈವಾಗ ಬಂದಿರುವಂಥ ಕೊರೋನಾದಲ್ಲಿ ಆದಷ್ಟು ಆರೋಗ್ಯಕ್ಕೆ ಒಂದು ಬೇಕಾಗಿರುವಂಥ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಬೇಕಾಗಿದೆ. ಅದರಲ್ಲಿ ಕಷಾಯ ಇರ್ಬೋದು, ಹಾಗೆ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಜ್ಯೂಸ್ಗಳಿರ್ಬೋದು. ಯಾಕಂದರೆ ಲಾಸ್ಟ್ ಇಯರ್ಗಿಂತಲೂ ಇದು ತುಂಬ ಎಫೆಕ್ಟ್ ಮಾಡ್ತಿದೆ. ಸೊ ಮುಂದೆ ಬರುವಂಥದ್ದು ಕೂಡ ಇನ್ನೂ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅಂತಂದರೆ, ನಮ್ಮ ಎಲ್ಲರೂ ಎಲ್ಲ ಮನೇಲಿರುವಂಥ ಪ್ರತಿಯೊಬ್ಬರು ಸಣ್ಣವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಕ್ಕಳಿಗೋಸ್ಕರನೇ ಒಂದು ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ನಾವು ಕೊಡ್ಬೋದು ಅಂತಂದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಾಳೆ ವ್ಲಾಗ್ನ ಖಂಡಿತ ವಾಚ್ ಮಾಡಿ. ಮುಂದೆ ಆಗೋದೆಲ್ಲ ಮುಂದೆ ಆಗೋದಕ್ಕೆ ಮುಂಚೆನೇ ನಾವು ಹೇಗೆ ಅಲರ್ಟ್ ಮಾಡ್ಕೋಬೋದು, ನಾವು ಕೊರೋನಾ ಬಂದ ಮೇಲೆ ಅದಕ್ಕೆ ಪ್ರೊಟೆಕ್ಷನ್ ತೊಗೊಳಕ್ಕಲ್ಲ, ಕೊರೋನಾ ಬರೋದಕ್ಕೆ ಮುಂಚೆನೇ ನಾವು ಹೇಗೆ ನಮ್ಮ ಶಕ್ತಿನ ಹೆಚ್ಚಿಸ್ಕೋಬೇಕು ಅಂತ ನಾವು ನೋಡ್ಕೊಂಬರೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ನನ್ನ ಮಕ್ಕಳಿಗೆ ಅಂತಲೇ ಮಾಡ್ತಾ ಇರೋದ್ರಿಂದ ಪ್ಲೀಸ್ ನೆಕ್ಸ್ಟ್ ವೀಡಿಯೋನ ವಾಚ್ ಮಾಡಿ.
ತುಂಬಾ ಸಣ್ಣ ಮಕ್ಕಳಾಗಿದ್ರೆ ಫೀಡ್ ಮಾಡ್ತಾ ಇರೋಂತ ಮದರ್ಸ್ ಇದ್ರೆ ದಯವಿಟ್ಟು ಫೀಡ್ ಮಾಡಿ. ಆ ಮಕ್ಕಳಿಗೆ ಬೇರೆ ಇಮ್ಯುನಿಟಿ ಸಿಸ್ಟಮ್ ಏನು ಇಲ್ಲ, ಅದು ತಾಯಿ ಹಾಲಿಂದಲೇ ಹೆಚ್ಚಿನ ಶಕ್ತಿ ಸಿಗುವಂಥದ್ದು. ಸೊ ಅವ್ರಿಗೆ ಎಕ್ಸ್ಟ್ರಾ ಫುಡ್ ನಾವು ಮೇಲಿಂದ ಏನು ಕೊಡೋಕ್ಕಾಗಲ್ಲ. ಈಗ ಒಂದು ವರ್ಷ ಅಥವಾ 7, 8, 9, 10 ತಿಂಗಳು ಒಂದು ವರ್ಷದ ಮಕ್ಕಳಿಗೆ ಜಾಸ್ತಿ ನಾವೇನು ಹೊರಗಡೆ ಫುಡ್ ಕೊಡೋಕ್ಕಾಗಲ್ಲ. ಹಾಗಿರುವಾಗ ಅಟ್ಲೀಸ್ಟ್ ಒಂದು 10-12 ವರ್ಷದ ಮಕ್ಕಳವರೆಗೂ ನಾವು ಬೇರೆ ಫುಡ್ನ ಫುಡ್ ಬಗ್ಗೆ ಒಂದು ಇಮ್ಯುನಿಟಿ ಸಿಸ್ಟಮ್ನ ಹಿಂಗೆ ಜಾಸ್ತಿ ಮಾಡ್ಕೋಬೋದು ಅಂತ ಅದನ್ನ ಶೇರ್ ಮಾಡ್ತಿದ್ದೀನಿ. ಸ್ನೂಫಿ ಯಾರಿದ್ದಾರೆ? ಯಾವುದು ಬೇರೆ ನಾಯಿ ಹೋಗಿರುತ್ತೆ ಅದು ನೋಡಿ ಬಗಳ್ತಿರ್ತಲ್ಲ. ಹಾಗೆ ಮಕ್ಕಳಿಗೆ ಹೇಗೆ ಹೇಗೆ ನಾವು ಕೊರೋನಾದಿಂದ ಬಚಾವ್ ಮಾಡ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ಪ್ಯಾನಿಕ್ ಆಗ್ಬಾರ್ದು. ಯಾರು ಬೇರೆಯವ್ರು ಬಂದಿದಾರೆ ಅದಕ್ಕೆ ನೋಡ್ಕೊಂಡು. ಸೊ ಪ್ಯಾನಿಕ್ ಆಗದೆ ಮಕ್ಕಳನ್ನ ಇವಾಗಿಂದ ಏನೇ ಅವ್ರನ್ನ ತಯಾರಿ ಮಾಡ್ಬೇಕಾಗಿದೆ. ಸೊ ವ್ಯಾಕ್ಸಿನೇಷನ್ ಖಂಡಿತ ಎಲ್ಲರೂ ಹಾಕಿಸ್ಕೋಬೇಕು. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಇಲ್ಲ ಅಂತಂದ್ರೆ ಮನೆಯಲ್ಲೇ ನಾವು ಫುಡ್ ಮೂಲಕ ಅವರ ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡ್ಬೋದು. ಖಂಡಿತ ನಾಳೆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಸೇಫ್ ಆಗಿರಿ, ಮನೆ ಒಳಗಡೆ ಇರಿ. ಸೊ ಮನೆಯವ್ರು ಕೂಡ ಕುತ್ಕೊಂಡಿದ್ದಾರೆ. ಇವತ್ತು ಮೂವಿ ಹಾಕಿ ಕೂರಿಸಿದ್ದೀನಿ ಮನೆಯವ್ರನ್ನ. ಹಾಗೆ ಒಂದು ಹಳೆ ಫ್ಯಾನ್ ಇವನ್ನ ನೋಡ್ತಿರೋದು, ಅದು 23 ವರ್ಷ ಹಳೆ ಫ್ಯಾನ್ ಅನ್ನ ಕೂಡ ತೆಗೆದಿಟ್ಕೊಂಡಿದೀವಿ. ಇವತ್ತು ಅಷ್ಟು ಶಕೆ ಇತ್ತು ಈ ಫ್ಯಾನ್ಗೆ ರೆಸ್ಟ್ ಕೊಟ್ಟು. ಹಾಂ, ಈ ಫ್ಯಾನ್ಗೆ ರೆಸ್ಟ್ ಕೊಟ್ಟು ಹಳೆ ಫ್ಯಾನ್ ತೆಗೆದಿದ್ದೀವಿ. ಅದು ಪ್ರಿಯಾ ಊಟಕ್ಕೆ ಮುಂಚೆ ನಾನು ತಗೊಂಡಂತ ಒಂದು ಮನೆಯವ್ರು ಕೊಡಿಸಿದಂತ ಒಂದು ಫ್ಯಾನ್ ಇದು. ಸೊ ಅವಾಗ ನಾನು ಗರ್ಭಿಣಿ ಇದ್ದೆ. ಗರ್ಭಿಣಿ ಟೈಮಲ್ಲಿ ಇದೆ ಸಮ್ಮರಲ್ಲಿ ಮನೆಯಲ್ಲಿ ಏನೂ ಇರಲಿಲ್ಲ. ಅವಾಗ ಇನ್ನೂ ಹೊಸದಾಗಿ ಸಂಸಾರ ಶುರು ಮಾಡಿದ್ವಿ. ಬಟ್ ಒಂದು ಫ್ಯಾನ್ಗೂ ನಮಗೆ ಶಕ್ತಿ ಇರಲಿಲ್ಲ ಅವಾಗ ತೊಗೊಳಕ್ಕೆ. ಯಾರೋ ಬೇರೆ ಫ್ರೆಂಡ್ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ಸಾಲ ಮಾಡಿ ಆ ಫ್ಯಾನ್ ತೊಗೊಂಬಂದಿದ್ರು. ಸೊ ಬರೀ ನೆಲದಲ್ಲಿ ಮಲ್ಕೊಂಬಿಡ್ತಾ ಇದ್ದೆ ಅವಾಗ. ಅಷ್ಟೇ ಶಕೆ ಆಗ್ತಿತ್ತು ಬಸ್ರಿನಲ್ಲಿ. ಒಂದು 8 ತಿಂಗಳು ಬಸ್ರಿದೆ ಅನ್ಸುತ್ತೆ ಪ್ರಿಯಾ ಊಟಕ್ಕೆ ಮುಂಚೆ. ಅವಾಗ ತೊಗೊಂಡಂಥ ಫ್ಯಾನನ್ನು ಇವತ್ತು ತೊಗೊಂಡಿದ್ದು ಈಚೆ ತೆಗೆದಿದ್ದೀವಿ. ಅಷ್ಟು ಶಕೆ ಇದೆ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಮೇಲ್ಗಡೆ. ಈ ಫ್ಯಾನ್ಗಿಂತೂ ಸೀಲಿಂಗ್ ಫ್ಯಾನ್ಗಿಂತೂ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೊರಗಡೆ ತೆಗೆದಿಟ್ಕೊಂಡಿದ್ವಿ. ಜೊತೆಗೆ ಕಿಚನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೋಬೋದು, ಆ ಥರ ಹೆಲ್ಪ್ ಆಗುತ್ತೆ. ಸೊ ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನಾಳೆ ಇರೋದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಖಂಡಿತ ನಾಳೆ ವಿಡಿಯೋನ ವಾಚ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೋಗ್ಬಲ್ಲ ಅಂತ ಹೇಳಿದ್ರೆ ಮರ್ತೋಗುತ್ತೆ, ಹೋಗ್ಬಲ್ಲ.